हाई फ्रेंड्स, इतने रोन से पी यू सी विद्यार्थी अर्थशास्त्र अथवा एकनॉमिक्स पैसिंग प्याकेज टापिक मेले वीडियो यह वीडियो मिसकोबे याके मुद्दे दिन जस्ट पास स्कोरी प्यासिंग प्याकेज इंपारटेंट आगे नम लाइफ डिसाइडे प्यासिंग प्याकेज। सो फ्रेंड्स, टाइम वेस्ट मे वीडियोन प्रारंभसोण। सो निम स्क्रीन मेल नोड़बू सेकेंड पी यू सी एकनॉमिक्स अथवा अर्थशास्त्र प्यासिंग प्याकेज। ಅರ್ಥಶಾಸ್ತ್ರದಲ್ಲಿ ಎರಡು ಭಾಗಗಳು ಒಳಗೊಂಡಿದೆ, ಒಂದನೆಯದು ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೆಯದು ಸಮಗ್ರ ಅರ್ಥಶಾಸ್ತ್ರ। ಇದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪಾರ್ಟ್ 1 ವಿಡಿಯೋ ಆಗಿದೆ। ನೆಕ್ಸ್ಟ್ ವಿಡಿಯೋ ಸಮಗ್ರ ಅರ್ಥಶಾಸ್ತ್ರ ಟಾಪಿಕ್ ಮೇಲೆ ಆಗಿರುತ್ತದೆ, ಅಲ್ಲಿವರೆಗೆ ಪಾರ್ಟ್ 1 ವಿಡಿಯೋ ನೋಡಿಕೊಳ್ಳಿ। ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬಹಳ ಸಾರಿ ಕೇಳುವಂತ ಪ್ರಶ್ನೆಯಾಗಿದೆ, ಒಂದ್ಸಾರಿ ನೋಡಿಕೊಳ್ಳಿ। ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ। ಒಂದನೆಯದು ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು, ಇದರ ಉತ್ತರ ಸ್ಪರ್ಧಾತ್ಮಕ ಬಳಕೆ ಹೊಂದಿದೆ। ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ, ಇದರ ಉತ್ತರ ಅನುಭೋಗ್ಯ ವರ್ತನೆ। ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು, ಇದರ ಉತ್ತರ ಡಿ ಮೇಲಿನ ಎಲ್ಲಾ ಹೌದು। ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತುಗಳನ್ನು ವಿಶಾಲ ವಿಭಾಗಗಳಾಗಿ ಅಧ್ಯಯನ ಮಾಡಲಾಗಿದೆ, ಇದರ ಉತ್ತರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಉತ್ತರ ಆಗಿದೆ। ಸೊ ಈ ರೀತಿ ಪ್ರಶ್ನೆಗಳು ಒಳಗೊಂಡಿದೆ। ಪ್ಯಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಅಂತ ಹೇಳಬಹುದು ಫ್ರೆಂಡ್ಸ್। ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಇಲ್ಲೂ ಕೂಡ ಬಿಟ್ಟ ಸ್ಥಳಗಳನ್ನು ಬಹಳ ಸಾರಿ ಕೇಳುವಂಥ ಪ್ರಶ್ನೆಯಾಗಿದೆ, ಒಂದ್ಸಾರಿ ನೋಡಿಕೊಳ್ಳಿ। ನೆಕ್ಸ್ಟ್ ಹೊಂದಿಸಿ ಬರೆಯಿರಿ। ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳು, ಇದು ಇಂಪಾರ್ಟೆಂಟ್ ಆಗಿರುತ್ತೆ। ಒಂದನೇ ಪ್ರಶ್ನೆ, ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ, ಇದರ ಉತ್ತರ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅವುಗಳ ಈಡೇರಿಸುವ ಸಾಧನ ಸಂಪನ್ಮೂಲಗಳ ಮಿತವಾಗುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ। ಇಷ್ಟು ಬರೆದರೆ ನೀವು ಉತ್ತರ ಈಸಿಯಾಗಿ ಒಂದು ಅಂಕಗಳು ಗಳಿಸಬಹುದು। ಮಾರುಕಟ್ಟೆ ಎಂದರೇನು, ಇದರ ಉತ್ತರ ಯಾವ ಆರ್ಥಿಕತೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಮೂಲಕ ಸಂಘಟಿಸಲ್ಪಟ್ಟು ಖಾಸಗಿಯವರ ನಿಯಂತ್ರಣದಲ್ಲಿದ್ದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಎನ್ನುತ್ತೇವೆ। ಈ ಪ್ರಶ್ನೆ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ಮಾರುಕಟ್ಟೆ ಆರ್ಥಿಕತೆ ಎಂದರೇನು, ಇದರ ಉತ್ತರ ನೀವು ರೆಡಿಯಾಗಿ ಇಟ್ಕೊಳ್ಳಿ। ನೆಕ್ಸ್ಟ್, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೇನು ಅರ್ಥಿಸುವಿರಿ, ಈ ರೀತಿ ಒಳಗೊಂಡಿದೆ ಉತ್ತರಗಳು। ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರುತ್ತೆ। ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ಇದು ಕೂಡ ಪ್ರಶ್ನೆ, ನೋಟ್ ಮಾಡಿಕೊಳ್ಳಿ। ನೆಕ್ಸ್ಟ್, ಎರಡು ಅಂಕದ ಪ್ರಶ್ನೆಗಳು, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ತಿಳಿಸಿ, ಈ ಪ್ರಶ್ನೆಗಳು ಬಹಳ ಸಾರಿ ಕೇಳುವಂತಾಗಿದೆ, ಈ ಪ್ರಶ್ನೆಯನ್ನು ನೋಟ್ ಮಾಡಿಕೊಳ್ಳಿ। ಇದರ ಉತ್ತರ ಏನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು। ಮೂರನೇದು, ಯಾರಿಗಾಗಿ ಉತ್ಪಾದಿಸಬೇಕು। ಎರಡನೇ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ತಿಳಿಸಿ, ಈ ಪ್ರಶ್ನೆ ಕೂಡ ಬಹಳ ಸಾರಿ ಕೇಳುವಂತಾಗಿದೆ, ನೋಟ್ ಮಾಡಿಕೊಳ್ಳಿ। ವ್ಯತ್ಯಾಸ ಕೂಡ ನೋಡ್ಬೋದು ಇಲ್ಲಿ। ಇದರ ಉತ್ತರ ಸಣ್ಣ ಸಣ್ಣ ವ್ಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಮಿತ ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರ ಡೆಫಿನೇಷನ್, ಅರ್ಥವ್ಯವಸ್ಥೆಯಲ್ಲಿ ಸಮಗ್ರ ಅಧ್ಯಯನ ಮಾಡುವುದು, ಸಮಗ್ರ ಅರ್ಥಶಾಸ್ತ್ರ ವ್ಯಾಪ್ತಿಯ ವಿಶಾಲ ಸಮತೋಲನ ವಿಶ್ಲೇಷಣೆಯಾಗಿದೆ, ತುಣುಕು ವಿಧಾನ, ಇದರ ಉತ್ತರ ರಾಶಿಗಳ ವಿಧಾನ। ಈ ರೀತಿ ಡೆಫಿನೇಷನ್ ಬರೆದರೆ ಈಸಿಯಾಗಿ ಎರಡು ಅಂಕಗಳು ಗಳಿಸ್ಬೋದು। ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ, ಈ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿಕೊಳ್ಳಿ, ಉತ್ತರ ಕೂಡ ನೋಡ್ಬೋದು ಇಲ್ಲಿ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, ಸದಾವಕಾಶ ವೆಚ್ಚ ಎಂದರೇನು, ಇದರ ಉತ್ತರ ಒಂದು ಸರಕಿನ ಪ್ರಮಾಣದಲ್ಲಿ ಹೆಚ್ಚು ಪಡೆಯಲು ತ್ಯಾಗ ಮಾಡಬೇಕಾದ ಇನ್ನೊಂದು ಸರಕಿನ ಪ್ರಮಾಣವನ್ನು ಸದಾವಕಾಶ ವೆಚ್ಚ ಎನ್ನುತ್ತೇವೆ. ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ, ನೋಡಿಕೊಳ್ಳಿ. ಅನುಭೋಗ್ಯ ವರ್ತನೆ ಸಿದ್ಧಾಂತ, ಇದರಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಬಜೆಟ್ ರೇಖೆಯ ಸಮೀಕರಣ, ಇದರ ಉತ್ತರ ಸಿ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕ್ವಲ್ ಟು ಎಂ. ಎರಡನೇ ಪ್ರಶ್ನೆ, ಆದಾಯದಲ್ಲಿ ಹೆಚ್ಚಾದಂತೆ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ, ಇದರ ಉತ್ತರ ಸಾಮಾನ್ಯ ಸರಕುಗಳು. ಲಂಬಾಂತರ ಬೇಡಿಕೆ ರೇಖೆ ಹೊಂದಿರುವುದು, ಇದರ ಉತ್ತರ ಬಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಬಿಟ್ಟ ಸ್ಥಳಗಳನ್ನು ನೋಡ್ಬೋದು ಇಲ್ಲಿ. ಬಯಕೆಗಳು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್, ಇದರ ಉತ್ತರ ತುಷ್ಟಿಗುಣ. ಎರಡು ಔದಾಸೀನ್ಯ ವಕ್ರರೇಖೆಯು ಎಂದಿಗೂ ಪರಸ್ಪರ ಡ್ಯಾಶ್ ಛೇದಿಸುವುದಿಲ್ಲ, ಇದರ ಉತ್ತರ ಆಗಿದೆ. ಸೊ ಹೊಂದಿಸಿ ಬರೀ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಒಂದು ಅಂಕದ ಪ್ರಶ್ನೆಗಳು, ಬಜೆಟ್ ರೇಖೆ ಎಂದರೇನು, ಇದರ ಉತ್ತರ ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆ ಅನುಭವಿ ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆ ಬಜೆಟ್ ರೇಖೆ ಎನ್ನುತ್ತೇವೆ.
ಈ ಕ್ವೆಶ್ಚನ್ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ನೋಟ್ ಮಾಡಿಕೊಳ್ಳಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ಇದರ ಉತ್ತರ, ಅಂಕಗಣಿತ ಸಂಖ್ಯೆಗಳಾದ 1, 2, 3 ಮುಂತಾದ ಅಂಕಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯುವ ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ತುಷ್ಟಿಗುಣ ಎಂದರೇನು? ಈ ಪ್ರಶ್ನೆ ಬಹಳ ಸಾರಿ ಕೇಳುವಂತಾಗಿದೆ, ನೋಟ್ ಮಾಡಿಕೊಳ್ಳಿ. ಇದರ ಉತ್ತರ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ ಎನ್ನುತ್ತೇವೆ. ತುಂಬ ಈಸಿಯಾಗಿದೆ. MRS ಅನ್ನು ವಿಸ್ತರಿಸಿ, ಈ ಪ್ರಶ್ನೆ ಕೂಡ ಬಹಳ ಸಾರಿ ಕೇಳುವಂತಾಗಿದೆ. ಇದರ ಉತ್ತರ, ಮ್ಯಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೀಮಾಂತ ಪ್ರತಿನಿಧಾರ ದರ. ಇದರ ಉತ್ತರ, ಔದಾಸೀನ್ಯ ವಕ್ರರೇಖೆ ಎಂದರೇನು? ಇದರ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದರ ಉತ್ತರ, ಒಂದೇ ಪ್ರಮಾಣದ ತೃಪ್ತಿಪಡಿಸುವ ನೀಡುವ ಎರಡು ಸರಕುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಎನ್ನುತ್ತೇವೆ. ಬೇಡಿಕೆ ಎಂದರೇನು? ಇದರ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದೆಂದರೆ, ಸೀಮಾಂತ ತುಷ್ಟಿಗುಣ ಎಂದರೇನು? ಇದರ ಉತ್ತರ, ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದಿಂದ ಅನುಭೋಗಿಗೆ ದೊರೆಯುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು, MRS ಎಂದರೇನು? ಇದರ ಉತ್ತರ ಕೂಡ ನೋಡುವುದಿಲ್ಲ, ಅಷ್ಟೇನು ಇಂಪಾರ್ಟೆಂಟ್ ಆಗಿರಲಿಲ್ಲ. ಮೇನ್ ಇಂಪಾರ್ಟೆಂಟ್ ಏನಂದರೆ, ಏಕಾತ್ಮಕ ಒಲವು ಎಂದರೇನು? ಈ ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ನೋಟ್ ಮಾಡಿಕೊಳ್ಳಿ. ಹಾಗೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿ ವ್ಯತ್ಯಾಸಗಳು, ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿಕೊಳ್ಳಿ. ಈಗ ಇಂಪಾರ್ಟೆಂಟ್ ಏನಂದರೆ, ನಾಲ್ಕು ಅಂಕದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ, ನಾಲ್ಕು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರೀಕ್ಷೆ ದೃಷ್ಟಿಯಿಂದ ಈ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ಪ್ರಶ್ನೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ತಿಳಿಸಿ. ಈ ರೀತಿ ಪಾಯಿಂಟ್ ಬರೆದರೆ ನಿಮಗೆ ಈಸಿಯಾಗಿ ನಾಲ್ಕು ಅಂಕಗಳು ಪಡೆಯಬಹುದು. ಒಂದೇ ಉತ್ತರ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅನುಭೋಗಿಯು ತನ್ನ ಬಳಿ ಲಭ್ಯವಿರುವ ತುಷ್ಟಿಗುಣ ಒಟ್ಟು ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಡೆಫಿನೇಷನ್, ಹೆಚ್ಚುವರಿ ಘಟಕದ ಅನುಭೋಗದಿಂದ ದೊರೆಯುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಈ ರೀತಿ ನೀವು ಡೆಫಿನೇಷನ್ ಬರೆದರೆ ಈಸಿಯಾಗಿ ನಾಲ್ಕು ಅಂಕಗಳು ಪಡೆಯಬಹುದು. ಮೇನ್ ನಾಲ್ಕು ಪಾಯಿಂಟ್ ಆಗಿರುತ್ತೆ, ನಾಲ್ಕು ಪಾಯಿಂಟ್ ಬರೀಬೇಕು. ಇದರಲ್ಲಿ 5 ಪಾಯಿಂಟ್ ಆಗಿದೆ, ನೀವು 4 ಬರೆದರೆ ಕೂಡ ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿದೆ. ಬಜೆಟ್ ಗಣವನ್ನು ರೇಖಾಚಿತ್ರ ಸಹಾಯದಿಂದ ಸಂಕ್ಷಿಪ್ತ ವಿವರಿಸಿ. ಇದರ ಉತ್ತರ, ಅನುಭೋಗಿಯೊಬ್ಬನು ತನ್ನ ನಿರ್ದಿಷ್ಟ ಸಹಾಯದಿಂದ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುವ ಲಭ್ಯವಿರುವ ಎರಡು ಸರಕುಗಳ ಸಂಯೋಜನೆಗಳನ್ನು ಸಮೂಹಗಳ ಬಜೆಟ್ ಗಣ ಎನ್ನುತ್ತೇವೆ. ಸೊ ಈ ರೀತಿ ಬರೆದರೆ ತುಂಬ ಈಸಿಯಾಗಿ 4 ಅಂಕಗಳು ಗಳಿಸ್ಬೋದು. ಬಹಳ ಸಾರಿ ಕೇಳುವಂಥ ಪ್ರಶ್ನೆ ಯಾವುದೆಂದರೆ, ಔದಾಸೀನ ನಕ್ಷೆ ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ನೋಟ್ ಮಾಡಿಕೊಳ್ಳಿ. ಇದರ ಉತ್ತರ, ವಿವಿಧ ಮಟ್ಟ ತೃಪ್ತಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಾಸೀನ ರೇಖೆಗಳನ್ನು ಒಳಗೊಂಡಿರುವ ಒಂದು ಸಮೂಹ ಅಥವಾ ಗುಂಪು ಔದಾಸೀನ ನಕ್ಷೆ ಎನ್ನುತ್ತೇವೆ. ಈ ಡೆಫಿನೇಷನ್ ಫಾಸ್ಟ್ ಬರಬೇಕು ಫ್ರೆಂಡ್ಸ್, ಆಗ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ. ನೀವು ಡೆಫಿನೇಷನ್ ಬರಲಿಲ್ಲ ಅಂದರೆ ನಿಮಗೆ ಅಂಕಗಳು ಸಿಗುವುದಿಲ್ಲ. ಇನ್ನೊಂದು ವಿಷಯ, ಗ್ರಾಫ್ಸ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಫ್ಸ್ ಕೂಡ ನೋಡಿಕೊಳ್ಳಿ, ಬೇಕಾದರೆ ಸ್ಕ್ರೀನ್ಶಾಟ್ ಪಡೆದುಕೊಳ್ಳಬಹುದು. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು ನಡುವಿನ ವ್ಯತ್ಯಾಸಗಳು, ಇಲ್ಲಿ ಕೂಡ ಫಸ್ಟ್ ಲೆಫ್ಟ್ನಲ್ಲಿ ಬದಲಿ ಸರಕುಗಳು, ರೈಟ್ನಲ್ಲಿ ಪೂರಕ ಸರಕುಗಳು. ಇದರಲ್ಲಿ ಕೂಡ 4 ಡೆಫಿನೇಷನ್ ಬರೀಬೇಕು, ಆಗ ಮಾತ್ರ ಈಸಿಯಾಗಿ 4 ಅಂಕಗಳು ಸಿಗಬಹುದು. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುವಿನ ನಡುವಿನ ವ್ಯತ್ಯಾಸಗಳು, ಇಲ್ಲಿ ಕೂಡ ಲೆಫ್ಟ್ನಲ್ಲಿ ಸಾಮಾನ್ಯ ಸರಕುಗಳು, ರೈಟ್ನಲ್ಲಿ ಕೆಳದರ್ಜೆ ಸರಕುಗಳು. ಈ ರೀತಿ ಡೆಫಿನೆಟ್ಲಿ ಬರಿಬೇಕು ಫ್ರೆಂಡ್ಸ್, ವ್ಯತ್ಯಾಸ ಕೆಳಗೆ ಮಾತ್ರ ನೀವು ಲೆಫ್ಟ್ ಮತ್ತು ರೈಟ್ ಬರಿಬೇಕು. 6 ಅಂಕದ ಪ್ರಶ್ನೆ, ಇಳಿಮುಖ ಸೀಮಾಂತ ತುಷ್ಟಿಗುಣವು ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತಿದೆ. ಈ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗಾಗಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೀಡ್ತಾ ಇದ್ದೀನಿ ನಿಮಗೋಸ್ಕರ. ಇದರ ಉತ್ತರ, ಅನುಭೋಗಿಯು ತನ್ನ ಚರ್ಚಿಸುವಲ್ಲಿ ಇಳಿಜಾರು ಸೀಮಾಂತ ತುಷ್ಟಿಗುಣ ನಿಯಮ ಒಂದು ಪ್ರಮುಖ ನಿಯಮವಾಗಿದೆ. ಈ ನಿಯಮವನ್ನು ಮೊದಲ ಪರಿಚಯಿಸಿದವರು ಜರ್ಮನಿ ಅರ್ಥಶಾಸ್ತ್ರ H.H. ಗೋಸೆನ್, ಆದರೆ ಈ ನಿಯಮ ಜನಪ್ರಿಯಗೊಳಿಸಿದವರು ಅಲ್ಫರ್ಡ್ ಮಾರ್ಷಲ್. ಅರ್ಥ ವಿವರಣೆ. ಸೊ ಫ್ರೆಂಡ್ಸ್, 6 ಅಂಕದಲ್ಲಿ ಕೇಳಿದಾಗ ಮಾತ್ರ ಮೊದಲನೇದು ಇದರ ಡೆಫಿನೇಷನ್ ಬರೀಬೇಕು, ನೆಕ್ಸ್ಟ್ ಇದಕ್ಕೆ ಯಾರು ವಾಕ್ಯಗಳನ್ನು ನೀಡಿದ್ದಾರೆ ಬರೀಬೇಕು. ಗ್ರಾಫ್ ಕೂಡ ಆಗಿರುತ್ತೆ, ಗ್ರಾಫ್ ಕೂಡ ನೋಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಈ ಗ್ರಾಫ್ ಡೆಫಿನೆಟ್ಲಿ ಬರುತ್ತೆ, ತುಂಬ ಈಸಿಯಾಗಿರುತ್ತೆ ಗ್ರಾಫ್ಸ್, ಈಸಿಯಾಗಿ 6 ಅಂಕಗಳು ಪಡೆಯಬಹುದು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಬಹಳ ಸಾರಿ ಕೇಳುವಂಥ ಪ್ರಶ್ನೆಯಾಗಿದೆ. ನಮ್ಮ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಬಂದಿತ್ತು.
ಅದಕ್ಕೆ ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಡೆಫಿನಿಷನ್ ನೋಡ್ಬೋದು ಇಲ್ಲಿ. ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ ವಕ್ರರೇಖೆ ಎನ್ನುತ್ತೇವೆ. ಸೊ ಒಂದೇ ಡೆಫಿನೇಷನ್ ಇಷ್ಟು ಬರಿಬೇಕು. ಎರಡನೇದು ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಜಾರು ಆಗಿರುತ್ತದೆ. ಇದಕ್ಕೆ ಇಷ್ಟು ಬರೆದಕ್ಕೆಸಿ ನೀವು ಅಂಡರ್ಲೈನ್ ಮಾಡಬೇಕು. ಆಗ ಮಾತ್ರ ನಿಮಗೆ ಈಸಿಯಾಗಿ ಅಂಕಗಳು ಸಿಗುತ್ತೆ. ಗ್ರಾಫ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಗ್ರಾಫ್ ನೆನಪಿಟ್ಟುಕೊಳ್ಳಿ. ಎರಡನೇ ಡೆಫಿನೇಷನ್, ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣ ನೀಡುತ್ತದೆ. ಇಷ್ಟು ಬರೆದಕ್ಕೆಸಿ ಅಂಡರ್ಲೈನ್ ಮಾಡಬೇಕು. ಆಗ ಮಾತ್ರ ನಿಮಗೆ ಈಸಿಯಾಗಿ ಅಂಕಗಳು ಸಿಗೋ ಸಾಧ್ಯತೆ ಕೂಡ ಆಗಿರುತ್ತದೆ. ಇಲ್ಲಾಂದರೆ ಅಂಕಗಳು ಕಟ್ ಆಫ್ ಆಗತ್ತೆ. ಮೂರನೇ ಪ್ರಶ್ನೆ, ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಇದರ ಉತ್ತರ, ಔದಾಸೀನ ವಕ್ರರೇಖೆಯು ಅನುಭೋಗಿ ಆಯ್ಕೆ ಮತ್ತು ಬಲವನ್ನು ತಿಳಿಸುತ್ತದೆ. ಹಾಗೆ ಬಜೆಟ್ ರೇಖೆಯು ಪಾವತಿಸುವ ಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತದೆ. ಇಷ್ಟು ಉತ್ತರ ಗೊತ್ತಿರಬೇಕು ನೀವು. ಇಲ್ಲಿ ಕೂಡ ನೋಡ್ಬೋದು ಗ್ರಾಫ್ಸ್. ಈ ಗ್ರಾಫ್ನ ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ಗೆ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದರೆ ಫಸ್ಟ್ ಹೇಳಿದ್ದಾನಲ್ಲ ಅದೇ ಕ್ವಶನ್ ಬರುತ್ತೆ. ಈ ಗ್ರಾಫ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸಾರಿ ನೋಡಿಕೊಳ್ಳಿ. ಮೂರನೇ ಅಧ್ಯಾಯ, ಉತ್ಪನ್ನ ಮತ್ತು ವೆಚ್ಚ. ಸಂಖ್ಯೆ ಒಂದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಒಂದೇ ಪ್ರಶ್ನೆ, ಉತ್ಪಾದನಾ ಬಿಂಬಕ ಸೂತ್ರ. ಇದು ಕೂಡ ಭಾಳ ಸಾರಿ ಕೇಳುವಂಥ ಪ್ರಶ್ನೆ ಆಗಿದೆ. ಇದರ ಉತ್ತರ, ಕ್ಯೂ ಇಸ್ ಇಕ್ವಲ್ ಟು ಎಫ್ ಬ್ರಾಕೆಟ್ ಎಲ್ ಪ್ಲಸ್ ಕೆ. ನೋಡಿಕೊಳ್ಳಿ, ಮೇನ್ ಇದರಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪ್ರಶ್ನೆಗಳನ್ನು ಒಂದ್ಸಾರಿ ಸ್ಕ್ರೀನ್ಶಾಟ್ ಪಡೆದುಕೊಳ್ಳಿ, ಒಂದಿಸಿ ಬರೀರಿ ಮತ್ತು ಒಂದು ಅಂಕದ ಪ್ರಶ್ನೆಗಳು ಹಾಗೆ ಬಿಟ್ಟ ಸ್ಥಳಗಳನ್ನು ಸ್ಕ್ರೀನ್ಶಾಟ್ ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ, ಪಡೆದುಕೊಳ್ಳಿ, ಎಲ್ಲರಿಗೂ ಸಹಾಯ ಆಗತ್ತೆ. ಈಗ ಮೇನ್ ಇಂಪಾರ್ಟೆಂಟ್ ನಾಲ್ಕು ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ಗಳ ಮೇಲೆ. ಒಂದೇ ಪ್ರಶ್ನೆ, ಸಮ ಉತ್ಪನ್ನ ರೇಖೆಯು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದರ ಉತ್ತರ, ಸಮ ಉತ್ಪನ್ನ ರೇಖೆಯು ಅರ್ಥ, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನ ಮತ್ತು ಸಂಭವನೀಯ ಸಂಯೋಜನೆಗಳನ್ನು ಸಮೂಹ ಮತ್ತು ಉತ್ಪನ್ನ ರೇಖೆಯನ್ನು ಉತ್ಪನ್ನ ರೇಖೆ ಎನ್ನುತ್ತೇವೆ. ರೇಖಾಚಿತ್ರದೊಂದಿಗೆ ವಿವರಣೆ ಇಷ್ಟು ಬರಿಬೇಕು ಫ್ರೆಂಡ್ಸ್. ಈ ಡೆಫಿನೇಷನ್ ನೀವು ಕಾಪಿ ಮಾಡಿದರೆ ಈಸಿಯಾಗಿ ನಾಲ್ಕು ಅಂಕಗಳು ಪಡೆಯಬಹುದು. ಎರಡನೇ ಪ್ರಶ್ನೆ, ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನ ಉದಾಹರಣೆ ಸಹಿತ ವಿವರಿಸಿ. ಇದರ ಉತ್ತರ ಇಷ್ಟಾಗಿದೆ, ಸ್ಕ್ರೀನ್ಶಾಟ್ ಪಡೆದುಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಒಂದ್ಸಾರಿ ನೋಡಿಕೊಳ್ಳಿ. ಇಂಪಾರ್ಟೆಂಟ್ ಪ್ರಶ್ನೆ ಇದು ಆಗಿದೆ, ದೀರ್ಘಾವಧಿ ವೆಚ್ಚ ವಿವರಿಸಿ. ಈ ಕ್ವಶನ್ ಕೂಡ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ನೋಟ್ ಮಾಡಿಕೊಳ್ಳಿ. ಐದನೇ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕಗಳನ್ನು ಶ್ರಮ ಮತ್ತು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕೆ ಅನುಗುಣವಾಗಿ ಎ ಪಿ ಸ್ಕ್ವಯರ್ ಪ್ಲಸ್ ಎಂ ಪಿ ಸ್ಕ್ವಯರ್ಗಳನ್ನು ಕಂಡುಹಿಡಿಯಿರಂತಿದೆ. ಇದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಇದನ್ನು ಕಾಪಿ ಮಾಡಿಕೊಳ್ಳಿ ನೀವು, ತುಂಬ ಈಸಿ ಆಗಿರುತ್ತೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಈಗ ಆರು ಅಂಕದ ಪ್ರಶ್ನೆಗಳು, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಈ ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಫ್ರೆಂಡ್ಸ್, ನೋಟ್ ಮಾಡಿಕೊಳ್ಳಿ. ಒಂದೇ ಪಾಯಿಂಟ್, ಒಟ್ಟು ಸ್ಥಿರ ವೆಚ್ಚ. ಎರಡನೇ ಪಾಯಿಂಟ್, ಒಟ್ಟು ಬದಲಾಗುವ ವೆಚ್ಚ ಟಿ ವಿ ಎಸ್. ಮೂರನೇ, ಒಟ್ಟು ವೆಚ್ಚ ಟಿ ಎಸ್. ಸರಾಸರಿ ವೆಚ್ಚ ಎ ಎಫ್ ಎಸ್. ಸರಾಸರಿ ಬದಲಾಗುವ ವೆಚ್ಚ ಎ ವಿ ಎಸ್. ಸರಾಸರಿ ವೆಚ್ಚ ಎ ಸಿ. ಸೀಮಾಂತ ವೆಚ್ಚ ಎಂ ಸಿ. ಈ ರೀತಿ ಬರೆದರೆ ಈಸಿಯಾಗಿ ಆರು ಅಂಕಗಳು ಪಡೆಯಬಹುದು. ಸೊ ಆರು ಪಾಯಿಂಟ್ಗಳನ್ನು ನೆನಪಿಟ್ಟುಕೊಳ್ಳಿ. ಸೊ ನಮಗೆ ಬಂದಿರುವಂಥ ಪ್ರಶ್ನೆ ಇದು ಆಗಿದೆ, ಒಂದು ಉದ್ಯಮ ಘಟಕದ ವಿವರಣೆ ಪಟ್ಟಿಯಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗದ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಆದಾಗ ಉದ್ಯಮ ಘಟಕದ ಟಿ ವಿ ಎಸ್ ಟಿ ಸಿ ಎ ವಿ ಸಿ ಮತ್ತು ಎಸ್ ಎ ಸಿ ವಿವರ ಪಟ್ಟಿಗಳನ್ನು ಕಂಡುಹಿಡಿಯಿರಂತಿದೆ. ತುಂಬ ಈಸಿಯಾಗಿ ಕಂಡುಹಿಡಬಹುದು ಫ್ರೆಂಡ್ಸ್, ಒಂದ್ಸಾರಿ ನೋಟ್ ಮಾಡಿಕೊಳ್ಳಿ. ಇದಕ್ಕೆ ನಾನು ಮೂರು ಸಾರ್ತಿ ಪ್ರಾಕ್ಟೀಸ್ ಮಾಡಿದ್ದೆ, ಆಗ ಮಾತ್ರ ನನಗೆ ತುಂಬ ಈಸಿಯಾಗಿ ಅನಿಸಿತ್ತು. ಬದಲಾಗುವ ಪರಿಮಾಣಗಳ ನಿಯಮ ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಕ್ವಶನ್ ಏನು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ಒಂದ್ಸಾರಿ ನೋಡಿಕೊಳ್ಳಿ. ಐದು ಅಂಕದ ಪ್ರಶ್ನೆಗಳು, ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್, ನೋಡಿಕೊಳ್ಳಿ ಮತ್ತು ಐದು ಅಂಕಗಳು ಈಸಿಯಾಗಿ ಪಡೆದುಕೊಳ್ಳಬಹುದು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೊನೆಯ ಚಾಪ್ಟರ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಇದು ಕೊನೆಯ ಚಾಪ್ಟರ್ ಆಗಿದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ, ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳು. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು, ಒಂದ್ಸಾರಿ ನೋಡಿಕೊಳ್ಳಿ.
ನೋಟ್ಮಾಡಿಕೊಳ್ಳಿ. ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರುಕಟ್ಟೆ ಮಾಡುವ ಉತ್ಪನ್ನಗಳು. ಇದರ ಉತ್ತರ ಏಕರೂಪವಾಗಿರುತ್ತದೆ. ಎರಡನೇ ಪ್ರಶ್ನೆ, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯ ಆಗುವ ಹೆಚ್ಚಳ. ಇದರ ಉತ್ತರ ಸೀಮಾಂತ ಆದಾಯ. ಉದ್ಯಮ ಘಟಕದ ಲಾಭ ಹೀಗೆ ಸೂಚಿಸಲಾಗಿದೆ. ಇದರ ಉತ್ತರ ಪೈ. ಗೋಸ್ಕರ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಯಾವ ರೀತಿ ಒಳಗೊಂಡಿರುತ್ತದೆ, ಪಾಯಿಂಟ್ ಯಾವ ರೀತಿ ಒಳಗೊಂಡಿದೆ, ಈ ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹಾಯ ಆಗುತ್ತೆ ವಿಡಿಯೋ, ಒಂದು ಸಾರಿ ನೋಡಿಕೊಳ್ಳಿ ಎಲ್ಲರೂ ಪಿ ಡಿ ಎಫ್ನ. ಅತಿ ಹೆಚ್ಚು ಬಾರಿ ಕೇಳುವಂಥ ಹೊಂದಿಸಿ ಬರೀರಿ ಇದೇ ಚಾಪ್ಟರ್ ಮೇಲೆ ಒಳಗೊಂಡಿದೆ. ಸೊ ನೋಡ್ಬೋದು, ಹೊಂದಿಸಿ ಬರೀರಿ, ತುಂಬ ಈಸಿ ಆಗಿರುತ್ತೆ. ಸ್ಕ್ರೀನ್ಶಾಟ್ ಕೂಡ ಪಡೆದುಕೊಳ್ಬೋದು, ನೋಡಿಕೊಳ್ಳಿ. ಎರಡು ಅಂಕದ ಪ್ರಶ್ನೆ ಕೂಡ ನೋಡ್ಬೋದಿಲ್ಲಿ. ಇದಕ್ಕೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆಂದರೆ ಇದರಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳು ನೋಡಿಕೊಳ್ಳೋಣ. ಈ ಕೆಳಗಿನ ಷರತ್ತು ಅಡಿಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಸೊ ಉತ್ತರ ಕೂಡ ನೋಡ್ಬೋದು, ತುಂಬ ಈಸಿಯಾಗಿ ಬರೆದುಕೊಳ್ಳಿ. ಮೇನ್ ಇಂಪಾರ್ಟೆಂಟ್, ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಗಳನ್ನು ವಿವರಿಸಿ. ಸೊ ಈ ರೀತಿ ಒಳಗೊಂಡಿದೆ ಫ್ರೆಂಡ್ಸ್ ನಾಲ್ಕು ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆ ಲಕ್ಷಣಗಳು ವಿವರಿಸಿ. ಇದು ಕೂಡ ಭಾಳ ಸಾರಿ ಕೇಳುವಂಥ ಪ್ರಶ್ನೆ ಆಗಿದೆ, ನೋಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಸಹಾಯ ಆಗುತ್ತೆ ವಿಡಿಯೋ ಮತ್ತು ಪಿ ಡಿ ಎಫ್ಗಳು, ಯಾಕೆಂದರೆ ಇದರಲ್ಲಿ ನಿಮಗೆ ಪಾಯಿಂಟ್ ಗೊತ್ತಿದ್ದರೆ ಈಸಿಯಾಗಿ ಬರೀಬೋದು. ಇದರಲ್ಲಿ ಆರು ಪಾಯಿಂಟ್ಗಳೊಳಗೊಂಡಿದೆ, ಆರು ಪಾಯಿಂಟ್ಗಳು ಬರೆದರೆ ನಿಮಗೆ ಈಸಿಯಾಗಿ ನಾಲ್ಕು ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿದೆ. ಆರು ಅಂಕದ ಪ್ರಶ್ನೆಗಳು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕವೊಂದು ಲಾಭವನ್ನು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಸೊ ಈ ರೀತಿ ಒಳಗೊಂಡಿದೆ ಪ್ರಶ್ನೆಗಳು, ಇದಕ್ಕೆ ಉತ್ತರ ಕೂಡ ನೋಡ್ಬೋದು, ತುಂಬ ಈಸಿಯಾಗಿ ಬರೀಬೋದು. ಫಸ್ಟ್ ಇದರ ಡೆಫಿನೇಷನ್ ಬರೀಬೇಕು. ಉದ್ಯಮ ಘಟಕದ ಪೂರೈಕೆ ರೇಖೆಯು ಅಲ್ಪಾವಧಿಯಲ್ಲಿ ಉದ್ಯಮ ಘಟಕದ ವಿವಿಧ ಮಾರುಕಟ್ಟೆ ಬೆಲೆಗಳಲ್ಲಿ ಪೂರೈಸುವ ಸರಕಿನ ಪ್ರಮಾಣವನ್ನು ವಿವರಿಸುತ್ತದೆ. ಸೊ ಈ ರೀತಿ ಬರೆದರೆ ನಿಮಗೆ ಈಸಿಯಾಗಿ ಆರು ಅಂಕಗಳು ಪಡೆಯಬಹುದು. ಎರಡನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮದ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯ ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಸೊ ನಮಗೆ ಕೇಳುವಂಥ ಪ್ರಶ್ನೆ ಇದು ಕೂಡ ಬಂದಿತ್ತು, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಪ್ರಶ್ನೆ, ಯಾಕೆಂದರೆ ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂದರೆ ನೀವು ಗ್ರಾಫನ್ನು ಬಿಡಿಸಬೇಕು, ಆಗ ಮಾತ್ರ ನಿಮಗೆ ಆರು ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿದೆ. ಸೊ ಫ್ರೆಂಡ್ಸ್ ಇದನ್ನು ಕಾಪಿ ಮಾಡಿಕೊಳ್ಳಿ, ಎಲ್ಲರಿಗೂ ಸಹಾಯ ಆಗತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ತುಂಬ ಈಸಿಯಾಗಿ ಅರ್ಥಶಾಸ್ತ್ರದಲ್ಲಿ ಸ್ಕೋರಿಂಗ್ ಮಾಡಬಹುದು. ಗ್ರಾಫ್ಸ್ ಕೂಡ ನೋಡ್ಬೋದು ಇಲ್ಲಿ ಈ ರೀತಿ ಒಳಗೊಂಡಿದೆ, ತುಂಬ ಈಸಿಯಾಗಿ ಗ್ರಾಫ್ಸನ್ನು ಒಳಗೊಂಡಿದೆ, ಇದನ್ನು ಹಾರ್ಡ್ ಇರುವುದಿಲ್ಲ. ಮೂರನೇ ಪ್ರಶ್ನೆ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಇದು ಕ್ವಶನ್ ಕೂಡ ಭಾಳ ಸಾರಿ ಕೇಳುವಂಥ ಪ್ರಶ್ನೆ ಆಗಿದೆ, ನೋಟ್ ಮಾಡಿಕೊಳ್ಳಿ. ಕೊನೆಯದು ಐದು ಅಂಕದ ಪ್ರಶ್ನೆಗಳು, ಈ ಕೆಳಗಿನ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ರು 10 ಆದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಅನುಸೂಚಿಯಲ್ಲಿ ಲೆಕ್ಕಾಚಾರ ಮಾಡಿ. ಸೊ ಈ ರೀತಿ ಒಳಗೊಂಡಿದೆ, ತುಂಬ ಈಸಿಯಾಗಿ ನೀವು 5 ಅಂಕಗಳು ಪಡೆಯಬಹುದು. ಸೊ ಫ್ರೆಂಡ್ಸ್ ಇದರ ಉತ್ತರನ ನೀವು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ, ಯಾಕೆಂದರೆ ನಾ ಹೇಳಿರೋಂಥ ಪ್ರಶ್ನೆಗಳು 100% ಬಂದೇ ಬರುತ್ತೆ.